ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್. ನಾನು ರಜನಿ. ಸದ್ಯಕ್ಕೆ ನಾನೆಲ್ಲೋ ಹೊರಗಡೆ ಇದ್ದೀನಿ, ಬಟ್ ಸ್ಟಿಲ್ ಈ ವಿಡಿಯೋನ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸುತ್ತಮುತ್ತ ನಾಯ್ಸ್ ಇರುತ್ತೆ. ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಮನೆಯ ಮುಂಭಾಗ. ಎಕ್ಸಾಕ್ಟ್ಲಿ, ನಿಮ್ಮೆಲ್ಲರಿಗೂ ಗೊತ್ತು, ದರ್ಶನ್ ಅವರು ಈ ಬಾರಿ ಬರ್ಡೇನ ಸೆಲೆಬ್ರೇಟ್ ಮಾಡ್ತಾ ಇಲ್ಲ. February 16 ಅವ್ರ ಬರ್ಡೇ. ಸೊ ಅಭಿಮಾನಿಗಳು ಏನು ಮಾಡಿದ್ದಾರೆ, ಇವತ್ತೇ ಹೋಗ್ಬಿಟ್ಟಿದ್ದಾರೆ. ಸೊ ನೀವು ನೋಡ್ಬೋದು ಅಭಿಮಾನಿಗಳ ಕ್ಯೂ ಯಾವ ರೀತಿ ಇದೆ ಅಂತ. ದರ್ಶನ್ ಅವ್ರ ಮನೆ ಹತ್ರನಾ ಅಂತ ಕನ್ಫ್ಯೂಷನ್ ಆಗ್ತಾ ಇದೆ. ಬಟ್ ಹೌದು, ದರ್ಶನ್ ಅವರ ಮನೆ ಹತ್ರನೇ ದರ್ಶನ್ ಅವರ ನೋಡಲಿಕ್ಕೆ ಹೋಗಿರುವಂಥದ್ದು. ಆದರೆ ದರ್ಶನ್ ಅವರಲ್ಲಿ ಇದ್ದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಬಟ್ ಅಭಿಮಾನಿಗಳು ನಿಂತಿರೋದು ನೋಡಿದ್ರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಬೇಸಿಗೆಗಾಲ ಸ್ಟಾರ್ಟ್ ಆಗೋಗಿದೆ ಅಂತ ಹೇಳ್ಬೋದು. ಸುತ್ತಮುತ್ತ ಸಿಕ್ಕಾಪಟ್ಟೆ ಬಿಸಿಲಿದೆ, ಆದರೂ ಕೂಡ ಬಿಸಿಲನ್ನು ಲೆಕ್ಕಿಸದೆ ದರ್ಶನ್ ಅವರ ಅಭಿಮಾನಿಗಳು ಸಾಲುಗಟ್ಟಿ ದರ್ಶನ್ ಅವರ ದರ್ಶನಕ್ಕಾಗಿ ಕಾದು ನಿಂತಿರುವುದು ಕಂಡು ಬರ್ತಾ ಇದೆ. ಆದರೆ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ. ನಂಗೆ ಗೊತ್ತಿಲ್ಲ ಈ ಅಭಿಮಾನಿಗಳು ಯಾವ್ಯಾವ ಊರಿಂದ ಬಂದಿದ್ದಾರೆ, ಬೆಂಗಳೂರವರ ಎಲ್ಲಿಂದ ಬಂದಿದ್ದಾರೆ ಅಂತ. ಸೊ ಒಟ್ಟಾರೆ ಮೂಲೆ ಮೂಲೆಯಿಂದನೂ ಕೂಡ ಅಭಿಮಾನಿಗಳು ದರ್ಶನ್ ಅವ್ರನ್ನ ಹುಡ್ಕೊಂಡು ಬಂದಿದ್ದಾರೆ ಅವರ ಬರ್ಡೇಗೆ ವಿಶ್ ಮಾಡೋಕ್ಕೆ ಅಂತ. ತುಂಬ ಜನ ಫ್ಯಾನ್ಸ್ಗಳು ಮೇಲ್ ಮಾಡಿದರು, ಬರ್ಡೇ ದಿನ ನಾವು ರಕ್ತದಾನ ಮಾಡ್ತಾ ಇದ್ದೀವಿ, ಸಮಾಜ ಸೇವೆ ಮಾಡ್ತಾ ಇದ್ದೀವಿ, ಅಲ್ಲಿ ಬನ್ನಿ ಕವರ್ ಮಾಡೋಕ್ಕೆ ಅದು ಇದು ಅಂತ. ಆ ದಿನ ನಾನು ಎಲ್ಲೂ ಹೋಗಲ್ಲ, ಮನೇಲೇ ಇರ್ತೀನಿ. ನೀವೆಲ್ಲರೂ ಶೂಟ್ ಮಾಡಿಬಿಟ್ಟು ಕಳಿಸಿ, ಬಿಕಾಸ್ ನಾನು ಒಬ್ಬಳು ಅಲ್ಲಿಗೆ ಬಂದರೆ ಒಂದು 5 hours ಅಲ್ಲಿ ಹೋಗ್ಬಿಡುತ್ತೆ. ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಯಾರೂ ಇರಲ್ಲ. ಸೊ ಬೇರೆ ಬೇರೆ ಡಿಸ್ಟಿಕ್ಕಿಂದನೂ ಅಭಿಮಾನಿಗಳು ಕಳಿಸ್ತಾ ಇರ್ತಾರೆ. ಸೊ ಅದಕ್ಕೆ ನೀವು ಎಲ್ಲೆಲ್ಲಿ ಇರ್ತೀರೋ ನೀಟಾಗಿ ನೀವೇ ಶೂಟ್ ಮಾಡಿಬಿಟ್ಟು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಕಳಿಸ್ಕೊಟ್ಬಿಡಿ. ನಾನು ಎಲ್ಲರದು ಒಂದೇ ಕಡೆ ಕೂತ್ಕೊಂಡು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಏನಿಸ್ತು ಕಮೆಂಟ್ ಮಾಡಿ. ಹಾಂ, ಅಂದಾಗ ನೀವು ಕೂಡ ಈ ಕ್ಯೂವಲ್ಲಿ ನಿಂತಿದ್ದೀರಾ, ನೀವು ಕೂಡ ಹೋಗಿದ್ರಾ, ಹೇಗಿತ್ತು ಎಕ್ಸ್ಪೀರಿಯೆನ್ಸು, ಅಕಸ್ಮಾತ್ ದರ್ಶನ್ ಅವ್ರು ಏನಾದರೂ ಸಿಕ್ಕಿದ್ರಾ, ಎಲ್ಲವನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು, ಲವ್ ಯು ಆಲ್, ಬೈ, ಟೇಕ್ ಕೇರ್. ಆ್ಯಕ್ಚುಲಿ ನಾನು ಕೂಡ ಇಲ್ಲೆಲ್ಲೋ ಪ್ರೆಸ್ ಮೀಟಲ್ಲಿದ್ದೀನಿ. ನಮ್ಮನ್ನು ಕೂಡ ಎಲ್ಲರನ್ನು ಬಿಸಿಲಲ್ಲೇ ನಿಲ್ಲಿಸಿದ್ದಾರೆ ಇಲ್ಲಿ. ಸೊ ಅದಕ್ಕಾಗಿ ನಾನು ನೆನಪು ಮಾಡ್ಕೊತಾ ಇದ್ದೀನಿ, ಪಾಪ ಅಭಿಮಾನಿಗಳು ಬಿಸಿಲಲ್ಲಿ ಹೇಗೆ ನಿಂತಿದ್ದಾರೋ ಏನೋ ಅಂತ.